पाठ्यपुस्तक परिष्करणे अने पदली राज्य सरकार स्वातंत्र्य होराटगार कय्यार किंजणरायवर हेसरन्ने पाठ्यपुस्तकदिंद तेगेदु हाकिद्दु इडी बंट समाजक्के अवमान माडिदे। कय्यार अवरु कासरगोडु जिल्ले कर्नाटकक्के सेरबेकेंदु तम्म जीवितद कडेवरेगू ध्वनि एत्तिदवरु। नाडुनुडिगागि श्रमिसिद कय्यार अवरन्न पाठ्यदिंद तेगेदु हाकि बंट समाजक्के नोवुंटु माडिदे। इदन्न सरिपडिसदिद्दरे अदर बेले तेरबेकागबहुदु एंदु बंटर याने नाडवर मातृ संघ अध्यक्ष अजित कुमार रई एच्चरिसिदारे। नगर बनसास्टेल संघ अमृत महोत्सव कटड़ी सुद्दिगोष्ठी नडेसि मातनाडिद अवरु कय्यार अवरु ई नाडिगे नीडिरुव कोडुगेयन्न नावु मरेयबारदु। एळने तरगतिय समाज विज्ञान पुस्तकदल्लिद कर्नाटक एकीकरण हागू गडि विवादगळु एन्नुव पठ्यदल्लि कय्यार किंजण्णरै हेसरन्ने तेगेदुबिट्टिद्दारे। कर्नाटकद एकीकरण प्रशस्ति, श्रेष्ठ अध्यापक प्रशस्ति, मंगळूरु विश्वविद्यालयद गौरव डाक्टरेट्, हंपि विश्वविद्यालयद नाडोज प्रशस्ति ಪಡೆದಿದ್ದವರು। ವೇದವನ್ನೇ ಕನ್ನಡಕ್ಕೆ ಭಾಷಾಂತರ ಮಾಡಿದ ವ್ಯಕ್ತಿ ಕಯ್ಯಾರ ಅವರು ಎಂದರು। ತಮ್ಮ 101ನೇ ವಯಸ್ಸಿನಲ್ಲೂ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂದು ಹಕ್ಕೊತ್ತಾಯ ಮಂಡಿಸಿದ ಕಯ್ಯಾರ ಕಿಂಜಣ್ಣರಯ್ಯ ಹೆಸರನ್ನ ಪಠ್ಯದಿಂದ ತೆಗೆದು ಹಾಕಿದ್ದು ಯಾಕೆ ಎಂದು ಪ್ರಶ್ನಿಸಿದರು। ಕಯ್ಯಾರ ಕಿಂಜಣ್ಣರಯ್ಯರು ಒಂದು ಮೇರು ವ್ಯಕ್ತಿತ್ವದ ಮಹಾನ್ ಕವಿ ಲೇಖಕ। ಅವರಿಗೆ ಅವರ ಪರಿಚಯವ ಅಥವಾ ಅವರ ಒಂದು ರಕ್ತಕ್ಕೆ ಅಥವಾ ಅವರ ಒಂದು ಪುಸ್ತಕದಲ್ಲಿ ಹೆಸರು ಬಂತು ಅವರಿಗೆ ಏನು ಆಗಲಿಲ್ಲ, ಅವರು ಗತಿಸಿ ಹೋಗಿದ್ದಾರೆ। ಆದರೆ ಇದು ಅವರ ಹೆಸರನ್ನು ಆ ಪಠ್ಯದಿಂದ ತೆಗೆದು ಹಾಕಿದ್ದು ಅನ್ಯಾಯದ ಕೆಲಸ। ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರವೇ ಅವರಿಗೆ ಕೊಟ್ಟಿತ್ತು। ಕರ್ನಾಟಕ ಸರ್ಕಾರದ ಬಿಡುಗಡೆ ಮಾಡಿದ ಹಲವಾರು ಪುಸ್ತಕಗಳಲ್ಲಿ ಅವರ ಹೋರಾಟ ಯಾವ ತರದಲ್ಲಿತ್ತು, ಅವರ ಮುಂಚೂಣಿಯಲ್ಲಿದ್ದು ಏನು ಕೆಲಸ ಮಾಡಿದರು, ಅದರ ನಾಯಕತ್ವವನ್ನು ವಹಿಸಿಕೊಂಡು ಏನು ತ್ಯಾಗ ಮಾಡಿದರು ಎಂಬ ಎಲ್ಲ ವಿಷಯವೂ ಅದರಲ್ಲಿತ್ತು। ಹಾಗಿರುವಾಗ ಅವರ ಹೆಸರು ಅಲ್ಲಿ ಇರುವುದು ಸೂಕ್ತವಾದದ್ದು, ಅವರನ್ನು ಅದನ್ನು ತೆಗೆದುಹಾಕುವಂಥ ಯಾವುದೇ ಅವಶ್ಯಕತೆ ಇರಲಿಲ್ಲ। ಅಂಥ ವಿಷಯದಲ್ಲಿ ನಾವು ಇನ್ನೊಬ್ಬರ ವಿಷಯವಾಗಿ ಮಾತಾಡಿಕೊಳ್ಳಿ ಹೋಗುವುದಿಲ್ಲ। ನೀವು ನೋಡಿದ ಹಾಗೆ ನಮ್ಮ ಬಿಲ್ಲವಾದಕ್ಕೆ ದುಃಖವಾಗಿದೆ, ಕೋಪಗೊಂಡಿದ್ದಾರೆ, ಗೌಡ ಸಮಾಜಕ್ಕೆ ಅನ್ಯಾಯ ಆಗಿದೆ, ಲಿಂಗಾಯತರ ಹೋರಾಟ ಶುರು ಮಾಡಿದ್ದಾರೆ, ಇದೆಲ್ಲ ಯಾಕೆ ಬಂತು, ಇದೆಲ್ಲ ಯಾರು ಮಾಡಿದರು, ಈಗ ಬಂಟ್ರು ನಾವು ಎಚ್ಚೆತ್ಕೊಂಡಿದ್ದೇವೆ, ನಮಗೂ ನೋವಾಗಿದೆ, ಇದಕ್ಕೆ ಕಾರಣೀಕರ್ತರು ಯಾರು, ಯಾರಿಂದ ಆಗಿದೆ ಅದನ್ನು ಅವರು ಆತ್ಮವಿಮರ್ಶನೆ ಮಾಡಿಕೊಂಡು ಸರಿ ಮಾಡಿಕೊಳ್ಳಬೇಕೆಂಬ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕಾಗಿ ನಾವು ಈ ಪ್ರತಿಕಾಗೋಷ್ಠಿಯನ್ನು ಕರೆದಿದ್ದೇವೆ। ಕಯ್ಯಾರ ಕಿಂಜಣ್ಣರಯ್ಯರು ಯಾವತ್ತೂ ಯಾವ ಪ್ರಶಸ್ತಿಯನ್ನು ಬಯಸಿದೆವಲ್ಲ, ಅವರಿಗೆ ಎಲ್ಲೆಲ್ಲ ಎಂತೆಲ್ಲ ಪ್ರಶಸ್ತಿಗಳು ಬಂದಿದೆ ನಾವು ಸ್ವಲ್ಪದಲ್ಲಿ ಅಲ್ಲಿ ವಿವರಿಸಿ ಹೇಳಿದ್ದೇವೆ। ಅಂಥ ವ್ಯಕ್ತಿಯನ್ನು ಒಂದು ಅಗೌರವಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದು ಅದು ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆ। ಯಾಕೆಂದರೆ ಅವರು ನಮ್ಮ ಸಮಾಜದ ಒಂದು ಅಂಗ, ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರು। ಅಂಥ ವ್ಯಕ್ತಿಗೆ ಅವಮಾನ ಮಾಡಿದರೆ ಅದು ಸಮಾಜಕ್ಕೆ ಮಾಡಿದ ಅವಮಾನ। ಇದರಲ್ಲಿ ನಮ್ಮೊಟ್ಟಿಗೆ ಎಲ್ಲ ಜಾತಿ ಮತಗಳು ಈ ಹೋರಾಟದಲ್ಲಿ ಸೇರುತ್ತೇವೆ ಎಂದು ಹೇಳಿದ್ದಾರೆ। ನಾವು ಗ್ರಾಮ, ವಾರ್ಡು, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟವನ್ನು ಮಾಡ್ತೀವಿ। ವಿದೇಶದಲ್ಲಿರುವ ಎಲ್ಲ ಎಂಎಲ್ಎಗಳಲ್ಲಿಯೂ ಇದರ ಬಗ್ಗೆ ವಿರುದ್ಧವಾಗಿ ನಮ್ಮ ಎಂಎಲ್ಎಗಳಿಗೆ ಹೋಗಿ ನಮ್ಮ ಬಂಟಪಾದವರು ಇದರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಇದ್ದಾರೆ। ಇಂಥ ಒಂದು ಅವಕಾಶಕ್ಕೆ ಇದಕ್ಕೆ ಅವಕಾಶ ಕೊಡದೆ ಆದ ತಪ್ಪನ್ನು ಅವರು ಕೂಡಲೇ ಸರಿಪಡಿಸಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ। ಈ ಸಂದರ್ಭದಲ್ಲಿ ಕಯ್ಯಾರ ಕಿಂಜಣ್ಣರೈ ಕುಟುಂಬದ ಸದಸ್ಯರು, ಕಾವು ಹೇಮನಾಥ್ ಶೆಟ್ಟಿ, ಬಾಲಕೃಷ್ಣ ರೈ ಸೇರಿದಂತೆ ಪ್ರಮುಖರು ಹಾಜರಿದ್ದರು।